ಬಂದಾನೇನ ನಿತಾನ. ರೈತ ಬಂಧವರ ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತೊಗರಿ ರಾಜ್ಯದ ಪ್ರಮುಖ ದ್ವಿದಳ ಧಾನ್ಯ ಬೆಳೆ, ಕೃಷಿಕರಿಗೆ ಅಧಿಕ ಆದಾಯ ಹಾಗೂ ಗ್ರಾಹಕರಿಗೆ ಪೋಷಕಾಂಶ ಭದ್ರತೆ ಕಲ್ಪಿಸುವ ತೊಗರಿಗೆ ತನ್ನದೇ ಆದ ಮಹತ್ವ ಇದೆ. ವಿಶೇಷವಾಗಿ ರಾಜ್ಯದ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಹಾಗೂ ಇತರ ಪ್ರದೇಶಗಳಲ್ಲೂ ಸಹ ತೊಗರಿಯನ್ನು ಪ್ರಮುಖ ಬೆಳೆಯಾಗಿ ಹಾಗೂ ಅಂತರ ಬೆಳೆಯಾಗಿ ಬೆಳೆಯಲಾಗ್ತಾ ಇದೆ. ಪ್ರಸ್ತುತ ಈ ಒಂದು ಬೆಳೆ ವಿವಿಧ ಹಂತಗಳಲ್ಲಿದೆ. ತೊಗರಿ ಬೆಳೆಯ ಪ್ರಮುಖ ಸಮಸ್ಯೆ ಕೀಟಗಳಿಂದಾಗುವ ಹಾನಿ. ಇದರಿಂದ ಇತ್ತೀಚಿನ ದಿನಗಳಲ್ಲಿ ಇಳುವರಿಯಲ್ಲಿ ಗಣನೀಯವಾಗಿ ಕುಂಠಿತವಾಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಇವುಗಳ ನಿರ್ವಹಣೆ ನಿಜಕ್ಕೂ ಕೃಷಿಕರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಒಂದು ಹಿನ್ನೆಲೆಯಲ್ಲಿ ತೊಗರಿ ಬೆಳೆಯಲ್ಲಿ ಪ್ರಸ್ತುತ ಹೆಚ್ಚು ಕಂಡುಬರುತ್ತಿರುವ ಕೀಟಗಳು ಯಾವುವು, ಅವುಗಳ ಹಾನಿಯ ಲಕ್ಷಣ, ಪ್ರಮಾಣ ಹಾಗೂ ನಿರ್ವಹಣೆ, ಅದರಲ್ಲೂ ಸಮಗ್ರ ನಿರ್ವಹಣಾ ವಿಧಾನಗಳು, ಅದು ಬೇಸಾಯ ಪದ್ಧತಿಗಳಾಗಿರ್ಬೋದು, ಜೈವಿಕ ಹತೋಟಿಯಾಗಿರ್ಬೋದು ಅಥವಾ ರಾಸಾಯನಿಕ ನಿರ್ವಹಣಾ ವಿಧಾನಗಳಾಗಿರ್ಬೋದು, ಒಟ್ಟಾರೆ ಈ ಕುರಿತಾಗಿ ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಮಂಡ್ಯದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಡಿ ಕೆ ಸಿದ್ದೇಗೌಡ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಂಧವರು ಡಾಕ್ಟರ್ ಸಿದ್ದೇಗೌಡ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ 08-2354-2599-2359-2699. ರೈತ ಬಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಅಂತೇಳಿದರೆ ತೊಗರಿ ಬೆಳೆಯಲ್ಲಿ ಕೀಟ ನಿರ್ವಹಣೆ, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಸಿದ್ದೇಗೌಡ ಅವರಿಗೆ ನಮ್ಮ ರೈತ ಬಾಂಧವ ವೃತ್ತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ಮೊದಲೇ ಪ್ರಶ್ನೆ ಏನು ಅಂತೇಳಿದರೆ, ನಾವೆಲ್ಲ ಗಮನಿಸ್ತಾ ಇದ್ದೇವೆ ಪ್ರಸ್ತುತ ರಾಷ್ಟ್ರದಲ್ಲಿಯೇ ಈ ಒಂದು ದ್ವಿದಳ ಧಾನ್ಯಗಳ ಒಂದು ತೀವ್ರ ಕೊರತೆಯನ್ನು ನಾವು ಗಮನಿಸ್ತಾ ಇದ್ದೇವೆ, ಬೆಲೆ ಏರಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇರುವ ಬೆಳೆಯನ್ನು ನಾವು ಸಂರಕ್ಷಿಸುವುದು ಪ್ರಾಯಶಃ ಬಹಳ ಮುಖ್ಯ ಅಂತ ನಮ್ಗೆ ಅನಿಸ್ತಾ ಇದೆ. ಅದರಲ್ಲೂ ಈ ಕೀಟಗಳಿಂದ ಈ ಒಂದು ಒಟ್ಟಾರೆ ಇಳುವರಿಯ ಮೇಲೆ ಎಷ್ಟು ರೀತಿಯ, ಎಷ್ಟು ಮಟ್ಟದ ಒಂದು ಪ್ರಮಾಣ ಬೀರಬಹುದು ಅಂತೇಳಿ? ಈಗ ತೊಗರಿಯಿಂದ ಅಂದರೆ ಹಲವಾರು ಕೀಟಗಳು ಬರ್ತವೆ. ಸೊ ಈ ಕೀಟಗಳಿಂದ ಹಾನಿಯಿಂದ ಏನಪ್ಪ ಅಂತಂದ್ರೆ, ಈಗ ಸಾಧಾರಣ ಪ್ರಮಾಣದಲ್ಲಿ ಬಂದಾಗ ಸುಮಾರು 5-10% ಆಗೋದು, ಹೆಚ್ಚಿನ ಪ್ರಮಾಣದಲ್ಲಿ ಬಂದಾಗ ಒಂದು ನಾವೇನು ಹಿಂದಿನ ಒಂದು ಸಮೀಕ್ಷೆಯನ್ನು ನೋಡಿದ್ರೆ 100-100 ಬೆಳೆ ಹಾಳಾಗಿರುವಂತಹ ಉದಾಹರಣೆಗಳು ಸಹ ಈಗ 1992 ಏನು ತೊಗರಿ ಗುಲ್ಬರ್ಗಾ ಭಾಗದಲ್ಲಿ ಬಂದಂತಹ ಸಮಯದಲ್ಲಿ ಹೆಚ್ಚಿನ 80-90% ಭಾಗ ಬೆಳೆ ಹಾನಿಯಾಗಿಂತ ಉದಾಹರಣೆಗಳು ಸಹ ಇದಾವೆ. ಸೊ ಹಂಗಾಗಿ ಕೀಟಗಳು ಏನಪ್ಪ ಅಂದ್ರೆ ಆ ಬರುವ ಅವಧಿ ಮತ್ತೆ ಆ ಉಂಟು ಮಾಡೋ ಹಾನಿಯ ಪ್ರಮಾಣದ ಮೇಲೆ ನಾವು 10-100% ವರೆಗೂ ಬೇಕಾದ್ರೆ ಹಾನಿ ಅಂತ ಅಂತ ಸಾಮರ್ಥ್ಯ ಇರ್ತಕ್ಕಂತ ಕೀಟಗಳು ತೊಗರಿದಾವೆ. ಹಾಗಾಗಿ ಇದು ಬಹಳ ಗಂಭೀರವಾದ ಸಮಸ್ಯೆ. ಈಗ ನಮ್ಮ ರಾಜ್ಯದಲ್ಲಿ ಈ ತೊಗರಿ ಬೆಳೆ ಯಾವ ಯಾವ ಹಂತಗಳಲ್ಲಿದೆ, ಆಮೇಲೆ ಈ ಒಂದು ಹಂತದಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀಟಗಳು ಯಾವುವು ಅಂತೇಳಿ? ಈಗಾಗಲೇ ತೊಗರಿ ಬೆಳೆ ನಮಗೆ ತಿಳಿದಂಗೆ, ಈಗ ನಮ್ಮಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ಅಂತ ಪ್ರದೇಶ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ರಾಜ್ಯದ ಸುಮಾರು 60%-70% ತೊಗರಿ ಅಲ್ಲೇ ಬೆಳೀತಾರೆ. ಸೊ ಈಗಾಗಲೇ ಅಲ್ಲಿ ತೊಗರಿ ಹೂವಾಡೋ ಅಂತಿಂದ ಹಿಡಿದು ಕಾಯಿ ಕಟ್ಟು ಅಂತಲ್ಲಿದೆ. ಸೊ ಹಂಗಾಗಿ ಈಗೇನಪ್ಪಾ ಅಂದ್ರೆ ಈಗ ಈ ಒಂದು ತೊಗರಿಯ ಮೇಲೆ ಬರ್ತಕ್ಕಂತ ಏನು ಕೀಟಗಳಿದಾವೆ ಅವಕ್ಕೆ ಒಂದು ಸೂಕ್ತವಾದ ಕಾಲ ಈಗ ಬೆಳೆ ಇರತಕ್ಕಂತ ರಕ್ಷಣೆ. ಸೊ ಹಂಗಾಗಿ ಈದು ಏನಪ್ಪಾ ಅಂದ್ರೆ ರೈತರು ಈಗ ತಮ್ಮ ಬೆಳೆಗಳನ್ನೇ ಅವಲೋಕನ ಮಾಡಿ ಸೂಕ್ತವಾದ ನಿರ್ವಹಣಾ ವಿಧಾನಗಳನ್ನು ತಗೋಬೇಕು. ಈಗ ನಾವು ಕೀಟಗಳಿಗೆ ಬಂದಿದ್ದೆ, ಅದರಲ್ಲಿ ಪ್ರಮುಖವಾಗಿ ನಾವು ಯಾವ ಕೀಟಗಳು ನೋಡಬಹುದು ಅಂತ? ಈಗ ತೊಗರಿಯಲ್ಲಿ ನಾವು ನೋಡಿದ್ರೇನಪ್ಪ ಅಂದ್ರೆ ತೊಗರಿಯಲ್ಲಿ ಸುಮಾರು 100+ ಕೀಟಗಳು ಬಂದರೂ ಸಹ ಪ್ರಮುಖವಾಗಿ ಬರ್ತಕ್ಕಂಥವು 4-5 ಕೀಟಗಳು. ಸೊ ಅದರಲ್ಲಿ ಪ್ರಮುಖವಾದ ಕೀಟ ಅಂದ್ರೆ ತೊಗರಿಯ ಕಾಯಿ ಕೊರಕ ಮತ್ತೆ ತೊಗರಿಯಲ್ಲಿ ಬಲೆ ಕಟ್ಟುಹುಳ, ಅದನ್ನ ನಮ್ಮ ಇದರಲ್ಲಿ ಏನಪ್ಪ ಅಂದ್ರೆ ಜಾಡ್ಮಿ ಅಂತಾರೆ. ಅದನ್ನ ಬಿಟ್ಟರೆನಪ್ಪ ಅಂದ್ರೆ ತೊಗರಿ ಕಾಳು ಕಟ್ಟು ಅಂತಲ್ಲಿ ಬರ್ತಕ್ಕಂಥ ರಸ ಇರುವ ಕೀಟ. ಸೊ ಅದಕ್ಕೆ ಮೆಕ್ಳಿ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಇನ್ನ ಇದನ್ನ ಬಿಟ್ಟರೆ ಕಾಯಿ ನೊಣ ಬರುತ್ತೆ. ಸೊ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಬೆಳವಣಿಗೆ ಹಂತದಲ್ಲಿ ಜಿಗಿ ಹುಳ ಬರುತ್ತೆ. ಸೊ ಇವು 5 ಕೀಟಗಳು ಇತ್ತೀಚಿನ ದಿನಗಳಲ್ಲಿ ಪರದೆ ಮೇಲೆ ನೋಡ್ತಾ ಇದ್ದೀರಿ. ಇದು ತೊಗರಿಗೆ ಬರ್ತಕ್ಕಂತಹ ಕಾಯಿ ಕೊರಕ. ಇದು ಒಂದು ಇದು ಏನಪ್ಪಾ ಅಂದ್ರೆ ಇದು ಒಂದು ರಾಷ್ಟ್ರವಾದ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಾ ಇರತಕ್ಕಂತಹ ಒಂದು ಕೀಟ ತೊಗರಿ ಕಾಯಿ ಕೊರಕ. ಸೊ ಈ ಕೀಟದ ವಿಶೇಷ ಏನಪ್ಪಾ ಅಂತಂದ್ರೆ ಈ ಕೀಟಕ್ಕೆ ಸುಮಾರು 200+ ಆಶ್ರಯ ಸಸ್ಯಗಳಿದಾವೆ. ಅಂದ್ರೆ ಇದು ಒಂದು ತೊಗರಿ ಮೇಲೆ ಬರೋದಿಲ್ಲ, ಆ ಪ್ರದೇಶದಲ್ಲಿ ಟೊಮೆಟೊ ಬೆಳೆದಿರ್ಬೋದು ಅಥವಾ ಹತ್ತಿ ಬೆಳೆದಿರ್ಬೋದು, ಬರುತ್ತೆ 200+ ಬೆಳೆಗಳ ಮೇಲೆ ಬರುತ್ತೆ. ಹಂಗಾಗಿ ಏನಪ್ಪಾ ಅಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖವಾದ ಕೀಟ. ಇದರ ನಿರ್ವಹಣೆಗೆ ಬರುವ ಮೊದಲು ಒಂದು ಕರೆ ಇದೆ, ಯಲಹಂಕದಿಂದ ವಿಜಯ್ ಅವರು ಕರೆ ಮಾಡಿದ್ದಾರೆ. ವಿಜಯ್ ಅವರೇ ನಮಸ್ಕಾರ.
ಹಲೋ ಹಲೋ ವಿಜಯ್ ಅವರ ಪ್ರಶ್ನೆ ಕೇಳಿ. ಕರೆ ಕಡಿತ ಆಗಿದೆ, ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ ಅದರಲ್ಲಿ ಇದರ. ಹಲೋ ವಿಜಯ್ ಅವರೇ, ಆ ಪ್ರಶ್ನೆ ಕೇಳಿ. ತೊಗರಿಕಾಯಲ್ಲಿ ಹುಳ ಬೀಳುತ್ತೆ, ಅದಕ್ಕೆ ಔಷಧಿ ಸಾವಯವ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ. ಔಷಧಿ ಹೊಡೆದಿರ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಸರ್. ಅದಕ್ಕೂ ಒಂದು ವಿಧಾನ ಇದೆ. ಏನಪ್ಪಾ ಅಂದ್ರೆ ತೊಗರಿನಲ್ಲಿ ತೊಗರಿ ಗಿಡ ತುಂಬಾ ಎತ್ತರವಾಗಿ ಬೆಳೆದಿಲ್ಲ ಅಂತ ಸಮಯದಲ್ಲಿ ತೊಗರಿ ಗಿಡಗಳನ್ನ ಅಳ್ಳಾಡಿಸೋದ್ರಿಂದ ಅವು ಏನು ತೊಗರಿ ಕಾಯಕೊರಕ ಬೀಳ್ತವೆ ಅವುಗಳನ್ನ ಆರಿಸಿ ನಿರ್ವಹಣೆ ಮಾಡೋದು ಒಂದು ಅತ್ಯುತ್ತಮವಾದ ವಿಧಾನ. ಆಕ್ಚುಲಿ ಈ ವಿಧಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಲ್ಬರ್ಗದಲ್ಲಿ ಮಾಡಿ ಪ್ರಚುರಪಡಿಸಲಾಗಿದೆ. ಈ ಒಂದು ವಿಧಾನ ಮಾಡಿದ್ರೆ ಅದರಲ್ಲೂ ಮುಖ್ಯವಾಗಿ ಬಲಿತ ಹುಳುಗಳು ಇರ್ತವೆ, ಅವು ಯಾವುದೇ ಒಂದು ಕೀಟನಾಶಕ ಸಾಯದೇ ಅಂತ ಕೆಲವು ಟೈಮ್ ಇರ್ತಕ್ಕಂಥ ಹುಳುಗಳನ್ನ ಅವನ್ನ ಮಾಡಬಹುದು. ಅದಕ್ಕೆ ಗಮನಿಸಬಹುದು ಅಂತ ಕಾಣುತ್ತೆ, ಕಾಣಿಸಬಹುದು. ಈಗ ಏನಪ್ಪ ಅಂದ್ರೆ ಆ ಕಡೆ ಈ ಕಡೆ ಇಬ್ರು ಇಳ್ಕೊಂಡು ಗಿಡಗಳನ್ನ ಅಳ್ಳಾಡಿಸೋದ್ರಿಂದ ಆ ಹುಳುಗಳು ಇದಕ್ಕೆ ಬೀಳ್ತವೆ, ಬಟ್ಟೆ ಮೇಲೆ ಬೀಳ್ತವೆ. ಆ ಬಂದಂತ ಬಟ್ಟೆಯಿಂದ ಹುಳುಗಳನ್ನ ಸುಟ್ಟಾಕೋದ್ರಿಂದ ಸಮರ್ಪಕವಾಗಿ ಹುಳನ್ನ ನಿರ್ವಹಣೆ ಮಾಡಬಹುದು ಅಂತೇಳಿ. ಇನ್ನೊಂದೇನಪ್ಪ ಅಂದ್ರೆ ಈ ರೀತಿ ಗಿಡ ಅಳ್ಳಾಡಿಸಿದ ರೈತರು ಏನಪ್ಪ ಅಂತಂದ್ರೆ ಒಂದು ಇದಿದೆ, ಹೂವು ಬಿದ್ದೋಗ್ತವೆ ಅಂತ ಹೇಳ್ಬಿಟ್ಟು ನೀವು ಗಮನಿಸ್ಬೇಕು. ದಯವಿಟ್ಟು ಒಂದು ತೊಗರಿ ಗಿಡದಲ್ಲಿ ಸುಮಾರು ಏನಪ್ಪ ಅಂದ್ರೆ 3,000 ಹೆಚ್ಚು ಹೂವು ಬಿಡ್ತವೆ, ಆದ್ರೆ ಎಲ್ಲಾ ಹೂಗಳು ಕಾಯಾಗೋದಿಲ್ಲ. ಹಂಗಾಗಿ ಗಿಡ ಅಳ್ಳಾಡಿಸಿದ ಹೂವು ಉದುರುತ್ತೆ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಒಂದು ಯಾವುದೇ ರೀತಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೀಗ ಮತ್ತೊಂದು ಕರೆ ಇದೆ. ರಾಯಚೂರಿನಿಂದ ಈಶ್ವರಪ್ಪ ಅವರು ಕರೆ ಮಾಡಿದ್ದಾರೆ. ಈಶ್ವರಪ್ಪ ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ ಈಶ್ವರಪ್ಪ ಅವರೇ. ನಮ್ದು ತೊಗರಿ ಈಗ ಹೂಬಿಡ ಹಂತದಲ್ಲಿ ಇದೆ, ಬಿಳಿ ನೊಣಗಳು ಬಿಳಿ ದ್ವಾಮಿಗಳು ಇದಾವ, ಅದಕ್ಕೆ ಯಾವ ಔಷಧ ಸಿಂಪಡಿಸಬೇಕು? ಅಲ್ಲ ತೊಗರಿನಲ್ಲಿ ಬಿಳಿ ದ್ವಾಮೆ ಬರೋದು ತುಂಬಾ ಕಡಿಮೆ, ಅಂದ್ರೆ ಬಿಳಿ ಅಂದ್ರೆ ಯಾವ ತರ ಇದೆ ಅಂತ? ತೊಗರಿ ಏನಂತಂದ್ರೆ ಬಿಳಿ ಇದು ದ್ವಾಮಿ ದ್ವಾಮಿ ಬಂದವ್ರಿ, ಕಣ್ಣು ದ್ವಾಮಿ ಇದಾವೆ, ಕಪ್ಪು ಇದಾವೆ, ಕಪ್ಪು ಗಿಡ ದ್ವಾಮಿಗಳು ದ್ವಾಮಿಗಳು ಇದಾವ. ಈಗ ಹೂ ಬಿಡ ಹಂತದಲ್ಲಿ ಇದೆ, ಈಗ ತೊಗರಿನಲ್ಲಿ ಏನಪ್ಪಾ ಅಂದ್ರೆ ಆಕ್ಚುಲಿ ನೀವು ಹೇಳಿದ ದ್ವಾಮಿ ಬರೋದು ತುಂಬಾ ಕಡಿಮೆ, ಎಲ್ಲ ಅಲ್ಲೊಂದು ಗಿಡ ಗಿಡಕ್ಕೆ ಬರುತ್ತೆ ತುಂಬಾ ಕಡಿಮೆ. ಯಾಕೆಂತಂದ್ರೆ ನೀವು ಹೇಳೋದು ದ್ವಾಮಿ ಹೇಳಿದ್ರೆ ನೀವು ಏನುಗಳು ಇರ್ಬೋದು ಅನಿಸುತ್ತೆ ನೀವು ಹೇಳೋ ಪ್ರಕಾರ. ಸೊ ಇದಕ್ಕೇನಪ್ಪಾ ಅಂದ್ರೆ ನೀವು ಏನನ್ನ ಹತೋಟಿಗೆ ನೀವು ಮಾಡಬೇಕು ಅಂತಂದ್ರೆ ನೀವು ತೊಗರಿನಲ್ಲಿ ಮೊನೊಕ್ರೊಟೋಫಾಸ್ ಔಷಧಿ ಬರುತ್ತೆ, ಅದನ್ನ ಸಿಂಪರಣೆ ಮಾಡಬಹುದು. ಸೊ ಇದೇನಪ್ಪಾ ಅಂದ್ರೆ ಪ್ರತಿ ಲೀಟರ್ ನೀರಿಗೆ ಸುಮಾರು 1 ml ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ತೊಗರಿಗೆ ಬರ್ತಕ್ಕಂಥ ದ್ವಾಮಿಯನ್ನ ನೀವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಧನ್ಯವಾದಗಳು ಈಶ್ವರಪ್ಪ ಅವರಿಗೆ. ಇದೀಗ ಮತ್ತೊಂದು ಕರೆ ಇದೆ, ಶಿರಾದಿಂದ ಕೃಷ್ಣಪ್ಪ ಅವರು ಕರೆ ಮಾಡಿದ್ದಾರೆ. ಕೃಷ್ಣಪ್ಪ ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ ಕೃಷ್ಣಪ್ಪ ಅವರೇ. ಸರ್, ಈಗ ತೊಗರಿ ಹೂವಿನ ಹಂತದಲ್ಲಿದೆ ಮತ್ತು ಪೀಚು ಹೂವಿನ ಹಂತದಲ್ಲಿದೆ, ಇದಕ್ಕೆ ಮುಂಜಾಗ್ರತವಾಗಿ ಯಾವ ಔಷಧಿಯನ್ನ ಸಿಂಪರಣೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಯಾವುದೇ ಕೀಡೆ ಅವ್ರು ಗಮನಿಸಿಲ್ಲ, ಅದು ಸಹ ಮುಂಜಾಗ್ರತೆ. ನೀವು BRG1 BRG2 ಬೆಳೆದಿರಪ್ಪ ಅಂತಂದ್ರೆ ಈಗ ಒಂದು ಅದ್ರಲ್ಲಿ ಎರಡು ರೀತಿ ಹುಳ ಬರುತ್ತೆ, ಒಂದು ಕಾಯಿಗೆ ಬರತಕ್ಕಂತ ಹುಳ, ಇನ್ನೊಂದೇನಪ್ಪ ಅಂದ್ರೆ ಗೂಡು ಮಾರು ಹುಳ ಅಂತಂದ್ರೆ ಬೆಲೆಗಳನ್ನ ಕಟ್ಕೊಂಡು ಹೂವು ಮತ್ತೆ ಎಲೆಗಳನ್ನ ಸೇರಿಸಿ ಗೂಡು ಕಟ್ಟಿರುತ್ತೆ. ನಿಮ್ಗೆ ಕಾಯಿ ಮೇಲೆ ಅಂದ್ರೆ ಹುಳಗಳು ಕಂಡು ಬಂದಿದ್ರೆ ಈ ಮೊದಲನೇ ಹಂತದಲ್ಲಿ ಈಗ ಆಲ್ರೆಡಿ ನಿಮ್ಗೆ ಸಣ್ಣ ಮುಳಿ ಮರಿಗಳು ಅಥವಾ ತತ್ತಿಗಳು ಕಂಡು ಬಂದ್ರೆ ಅದಕ್ಕೆ ಪ್ರಮುಖವಾಗಿ ಪ್ರೊಫೆನೋಫಾಸ್ ಅಂತ ಒಂದು ಕೀಟನಾಶಕ ಬರುತ್ತೆ, ಇದನ್ನ ಪ್ರತಿ ಲೀಟರ್ ನೀರಿಗೆ ಸುಮಾರು 2 ml ಬೆರೆಸಿ ಸಿಂಪರಣೆ ಮಾಡಬೇಕು. ನಿಮ್ಗೇನಾದ್ರೂ ಈ ಹೂವು ಮತ್ತೆ ಎಲೆಗಳನ್ನ ಕಟ್ಟಿ ಗೂಡು ಕಟ್ಟಿ ಅದ್ರ ಬಲೆ ಕಟ್ಟಿರಂತ ಕೀಟ ಕಂಡು ಬಂದ್ರೆ ಇದೇ ಪ್ರೊಫೆನೋಫಾಸ್ ಜೊತೆಗೆ 2 ml ಏನು ಪ್ರೊಫೆನೋಫಾಸ್ ಹೇಳಿದೆ ಅದ್ರ ಜೊತೆಗೆ 0.5 ml DDP ಅಂತ ಬರುತ್ತೆ, ನುವಾನ್ ಅಂತ ಬರುತ್ತೆ, ಅವೆರಡನ್ನೂ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಇವೇನು ಜಾಡು ಮಾಲಿ ಅಥವಾ ಗೂಡು ಮಾರುಗಳು ಬರುತ್ತೆ ಅದನ್ನು ನಿರ್ವಹಣೆ ಮಾಡಬಹುದು, ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಈಗ ನಾವು ಕೃಷ್ಣಪ್ಪ ಅವ್ರ ಪ್ರಶ್ನೆಗೆ ಪೂರಕವಾಗಿ ಕೇಳೋದಾದ್ರೆ ಈಗ ಕೀಟಗಳ ಹಾನಿಯನ್ನು ಗುರುತಿಸುವಾಗ ಆರ್ಥಿಕ ಹಾನಿಯ ಮಟ್ಟ ಎಷ್ಟು ಪ್ರಮಾಣದಲ್ಲಿ ಇದ್ದಾಗ ಅವರು ಈ ನಿರ್ವಹಣೆ? ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಆರ್ಥಿಕ ಹಾನಿ ಯಾವುದೇ ಒಂದು ಕೀಟ ಸಿಂಪರಣೆ ಮಾಡಕ್ಕಿಂತ ಮುಂಚೆ ನಾವ್ ಹೇಳ್ತೀವಿ ಆರ್ಥಿಕ ಹಾನಿಯ ಮಟ್ಟ ಅಂತೇಳಿ. ತೊಗರಿದೇನಪ್ಪ ಅಂತಂದ್ರೆ ಪ್ರತಿ ಗಿಡದಲ್ಲಿ 2 ತತ್ತಿಗಳು ಅಥವಾ 1 ಕೀಡೆ ಒಂದು ಹುಳ ಇದ್ರೆ ಇದು ಆರ್ಥಿಕ ಹಾನಿಯ ಮಟ್ಟ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಿರ್ವಹಣಾ ಕ್ರಮಗಳು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಒಂದು ಹುಳ ಸುಮಾರು 20-30 ಕಾಯಿಯನ್ನ ಹಾಳು ಮಾಡುವಂತ ಸಾಮರ್ಥ್ಯ ಹೊಂದಿರುತ್ತೆ. ಹಂಗಾಗಿ ಈ ರೀತಿ ಹಾನಿಯ ಮಟ್ಟ ಅಂದ್ರೆ ರೈತನಪ್ಪ ಅಂದ್ರೆ ಹೊಲದಲ್ಲಿ ಅಡ್ಡಾಡಿ ಈ ಮೊಟ್ಟೆಗಳು ಏನಪ್ಪ ಅಂದ್ರೆ ಈ ಹೂವಿನ ಬುಡಬಾಗ್ದೇ ಇಟ್ಟಿರುತ್ತೆ ಮೊಟ್ಟೆಗಳನ್ನ. ಸೊ ಅದನ್ನ ನೋಡಿ ಮೊಟ್ಟೆಗಳನ್ನ ನೋಡಿದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಗಸಗಸೆ ತರ ಕಾಣ್ತವೆ, ಸುಲಭವಾಗಿ ಗುರುತಿಸಬಹುದು. ಸೊ ಅದನ್ನ ನೋಡಿ ಗಮನಿಸಬಹುದು ಇರ್ತವೆ. ಸೊ ಅದನ್ನ ನೋಡಿ ರೈತರು ಆ ಒಂದು ಏನು ನಿರ್ವಹಣೆ ಕ್ರಮಗಳನ್ನ ತಗೋಬೇಕಾಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ, ಮಂಡ್ಯದಿಂದ ಶಿವಕುಮಾರ್ ಅವರು ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರ ನಮಸ್ಕಾರ. ಪ್ರಶ್ನೆ ಕೇಳಿ ಶಿವಕುಮಾರ್. ಕೇಳಿ ಪ್ರಶ್ನೆ ಕೇಳಿ. ಏನೇಳಿ ಮತ್ತೊಮ್ಮೆ ಕೇಳಿ. ಹುಳಗಳು ಅವರೇ ಗಿಡಕ್ಕೆ ಮತ್ತೆ ತೆಗರಿ ಗಿಡಕ್ಕೆ ಎಲ್ಲ ಮೇಜರ್ ಆಗಿ ಹುಳಗಳು ಬರುತ್ತೆ, ಅದಕ್ಕೆ ಈಗ
ಅದಕ್ಕೆ ಔಷಧನೇ ಸಿಂಪಡಣೆ ಮಾಡ್ಬೇಕಾಗಿದೆ. ಈಗ ಸಾವಯವದಲ್ಲಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನೀವು ಈಗ ಬೇವಿನ ಬೀಜದ ಕಷಾಯ ಬರುತ್ತೆ ಸರ್, ಬೇವಿನ ಬೀಜದ ಕಷಾಯ ಸಿಂಪಡಣೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮಾರುಕಟ್ಟೆಯಲ್ಲಿ ಬೇವಿನ ಬೀಜದಿಂದ ಮಾಡಿದಂತ ಔಷಧಿಗಳು ಸಿಗ್ತವೆ, ಸೊ ಅವುಗಳು ಬೇಕಾದ್ರೆ ಸಿಂಪಡಣೆ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ಒಂದು ತೊಗರಿ ಕಾಯಕೊರಕ ಏನಪ್ಪಾ ಅಂದ್ರೆ ಎನ್ ಪಿ ವಿ ನಂಜಾಣು ಅಂತ ಒಂದು ನಂಜಾಣು ಸಿಗುತ್ತೆ, ಆ ನಂಜಾಣವನ್ನು ಸಿಂಪಡಣೆ ಮಾಡ್ಕೊಂಡು ಸೊ ನೀವೇನಪ್ಪ ಅಂದ್ರೆ ಸಾವಯವದಲ್ಲಿ ಮಾಡ್ತಕ್ಕಂಥ ರೈತರು ಅದನ್ನು ಮಾಡ್ಬೋದು. ಇಲ್ಲ ಅಂತಂದ್ರೆ ನಾಗ್ಲೇ ಹೇಳ್ದಂಗೆ ತೊಗರಿ ಇಲ್ಲಾದ್ರೆ ಗಿಡಗಳನ್ನು ಅಳ್ಳಾಡಿಸಿ ಹುಳುಗಳನ್ನು ಆರಿಸಿ ಸಾಯಿಸೋದು ಒಂದು ಪ್ರಮುಖವಾದ ವಿಧಾನ. ಹಂಗಾಗಿ ಈ ಒಂದು ವಿಧಾನಗಳನ್ನ ಅವ್ರ ರೈತರಲ್ಲಿ ಸಾವಯವದಲ್ಲಿ ಮಾಡಿದ್ರೆ ಮಾಡ್ಕೋಬಹುದು. ಧನ್ಯವಾದಗಳು. ಇದೀಗ ಮತ್ತೊಂದು ಕರೆ ಇದೆ, ಕಾಂತೇಶ್ ಅವರು ರಾಣಿಬೆನ್ನೂರಿನಿಂದ ಕರೆ ಮಾಡಿದ್ದಾರೆ. ಕಾಂತೇಶ್ ಅವರು ನಮಸ್ಕಾರ. ಪ್ರಶ್ನೆ ಕೇಳಿ. ಸರ್, ದಾರು ಕೃಷಿ ವಿಶ್ವವಿದ್ಯಾಲಯದಿಂದ ಎನ್ ಪಿ ವಿ ಅಂತ ಮಾಡಿದ್ರು, ಅದು ಎಲ್ಲ ಕಡೆ ಫೆಸಿಲಿಟಿ ಆಗ್ತಾ ಇಲ್ಲ. ಅದು ನಿಜವಾಗ್ಲೂ ಬಹಳ ಒಳ್ಳೆ ಕಂಟ್ರೋಲ್ ಕೊಡುತ್ತೆ. ಅದನ್ನ ಯಾವ್ದಾದ್ರು ಎನ್ ಜಿ ಒ ಇಂತ ಕಂಪ್ನಿಗಳಿಗೆ ಕೊಟ್ಟು ಯಾಕೆ ಜಾಸ್ತಿ ರೈತರಿಗೆ ಹೆಲ್ಪ್ ಮಾಡಬಾರ್ದು? ಜಾಗೃತಿ ನೀವು ತುಂಬಾ ಒಳ್ಳೆ ಪ್ರಶ್ನೆ, ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ರೆ, ಈ ಎನ್ ಪಿ ಯು ನಂಜಾಣೆ ಅಪ್ಪ ಅಂದ್ರೆ ನೀವು ಬೇರೆ ರೈತರಿಗೆ ಕೊಟ್ಟು ಅವರೇ ಮಾಡ್ಕೋಬೇಕು ಅಂತೇನಿಲ್ಲ, ನಿಮ್ಮ ಮನೆಗಳಲ್ಲೇ ನೀವು ಎನ್ ಪಿ ಯು ನಂಜಾಣನ ಮಾಡ್ಕೊಳ್ಳೋ ವಿಧಾನ ಇದೆ. ನಿಮ್ಗೆ ಇಂಜೆಕ್ಷನ್ ಬಾಟ್ಲ್ ಸಿಗ್ತವೆ, ಗೊತ್ತಿರ್ಬೋದು, ಹತ್ತೆ 28 ಇಂಜೆಕ್ಷನ್ ಬಾಟ್ಲ್ ಸಿಗುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ 2-3 ಕಡಲೆಕಾಳು ನೆನೆಸಿ, ನೀವು ಮೊದಲಿಗೆ ಏನಪ್ಪಾ ಅಂತಂದ್ರೆ ನೀವು ಆ ಎನ್ ಪಿ ಯು ನಂಜಾಣ ತರಬೇಕಾಗುತ್ತೆ. ಆ ಕಡಲೆಕಾಳನ್ನ ಎನ್ ಪಿ ಯು ನಂಜಾಣ ಜೊತೆ ಬೆರೆಸ್ಬಿಟ್ಟು ಅದಕ್ಕೆ ಒಂದು ಕೀಡೆಗಳನ್ನ ಪ್ರತಿ ಒಂದು ಬಾಟ್ಲಿಗೆ ಕೀಡೆ ಬಿಟ್ಟು ಆ ರೀತಿ ಒಂದು 200-300 ಕೀಡೆಗಳನ್ನ ಒಂದು 5-6 ದಿವಸ ಆದ್ಮೇಲೆ ಆ ಎನ್ ಪಿ ಯು ನಂಜಾಣ ಕೀಡೆ ಸಾಯುತ್ತೆ. ಆ ಕೀಡೆಯಿಂದ ಬಂದಂತ ರಸವನ್ನು ಅರೆದು ನೀವೇ ನಿಮ್ಮ ಮನೆಯಲ್ಲಿ ತಯಾರು ಮಾಡ್ಕೊಂಡು ಇದು ಮಾಡ್ಕೋಬಹುದು. ಅದನ್ನ ರೈತರ ಮಟ್ಟದಲ್ಲಿ ಬೇಕಾದ್ರೆ ಮಾಡಬಹುದು. ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಲವಾರು ರೈತರು ತಮ್ಮ ಮಟ್ಟದಲ್ಲಿ ಈ ಒಂದು ಎನ್ ಪಿ ಯು ಮಾಡ್ಕೋತಾ ಇದಾರೆ. ಸೊ ಇದ್ರ ಮಾಡ್ಕೋಬಹುದು. ಇದು ಏನಪ್ಪಾ ಅಂತಂದ್ರೆ ಕೆಲವು ಕಂಪನಿಗಳು ಮಾಡ್ತಾ ಇದಾರೆ ಸರ್, ಕೆಲವು ಕಡೆ ಏನಪ್ಪಾ ಅಂದ್ರೆ ತುಂಬಾ ಅಂದ್ರೆ ಹಳ್ಳಿಗಳಲ್ಲಿ ಸಿಗದೇ ಇರಬಹುದು, ಬಟ್ ಕೆಲವು ಕಡೆ ಸಿಗ್ತಾ ಇದೆ. ಕಾಂತೇಶ್ ಅವರೇ, ಆನಂತರ ಸಹ ತಾವು ಹೆಚ್ಚಿನ ಮಾಹಿತಿಯನ್ನು ಪಡೀಲಿಕ್ಕೆ ಅವಕಾಶ ಇದೆ. ಈಗ ತಾವು ಹೇಳ್ತಾ ಇದ್ರಿ ಸಮಗ್ರ ಕೀಟ ನಿರ್ವಹಣೆ ಇದು ಬಹಳ ಮುಖ್ಯ ಅಂತ, ಅದರಲ್ಲೂ ಈಗ ನಾವು ಕಾಯಿಕೊರಕಕ್ಕೆ ಬಂದಿದ್ದೆ ಮತ್ತೆ ಪುನಃ ಯಾಕಂತ ಹೇಳಿದ್ರೆ ಇದು ಬಹಳ ಪ್ರಮುಖವಾದ ಕೀಟ. ಇಲ್ಲಿ ಸಮಗ್ರ ನಿರ್ವಹಣಾ ವಿಧಾನಗಳು ಯಾವುವು? ಈಗ ಮೊದಲನೇ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ನಮ್ಮ ಮುಂಚೆ ಹೇಳ್ತಿ ಮಾಗಿ ಉಳುಮೆ ಮಾಡಕು ಅಂತ ಹೇಳ್ತೀವಿ, ಏನಾಗುತ್ತೆ ಅಂತಂದ್ರೆ ಹಿಂದಿನ ಇದರಲ್ಲಿ ಇರತಕ್ಕಂಥ ಕೋಶಗಳು ಮೇಲ್ಗಡೆ ಬರ್ತವೆ, ಅವು ಬಿಸಿಲಿಗಾಗ್ಲಿ ಅಥವಾ ಪಕ್ಷಿಗಳಿಗಾಗಿ ಆಹಾರವಾಗಿ ಇದಾಗ್ತವೆ. ಆಮೇಲೆಪ್ಪ ಅಂದ್ರೆ ಕೆಲವು ರೈತರು ಬಿತ್ತನೆ ಮಾಡೋಕಾರ ಏನ್ ಮಾಡ್ತಾರೆ ಅಂತಂದ್ರೆ ನೀವು ಸಿಕ್ತಕ್ಕಂಥ ಜೋಳ ಇರ್ಬೋದು ಪುಂಡಿ ಬೀಜನ ಬೆರೆಸಿ ಬಿತ್ತನೆ ಮಾಡ್ತಾರೆ. ಸೊ ಅವಾಗ ಅವ್ರು ರೈತರಿಗೆ ಆ ಟೈಮಲ್ಲಿ ಬಿತ್ತನೆ ಮಾಡಕ್ ಆಗಿಲ್ಲ ಅಂದ್ರೆ ಸಹ ಇವಾಗ ಏನಪ್ಪಾ ಅಂದ್ರೆ ಕಾವಲೋಡದ ಕಟ್ಟಿಗಳು ಬರ್ತವೆ, ಆ ಕಟ್ಟಿಗೆಗಳನ್ನ ಆ ಒಂದು ಹೊಲಗಳಲ್ಲೆಲ್ಲ ಇಟ್ಟರೆ ಏನಂತಂದ್ರೆ ಈ ಪಕ್ಷಿಗಳು ಬರ್ತವೆ, ಅದರಲ್ಲೂ ಮುಖ್ಯವಾಗಿ ಕಪ್ಪು ಕಾಜಣದ ಒಂದು ಪಕ್ಷಿ ಬರುತ್ತೆ. ಇದು ಏನಪ್ಪಾ ಅಂದ್ರೆ ಈ ಒಂದು ಎತ್ತರವಾದ ಕಟ್ಟಿಗೆಗಳ ಮೇಲೆ ಕುಂತು ಪ್ರಾಯಶಃ ಅಥವಾ ಚಿತ್ರದಲ್ಲಿ ಗಮನಿಸಬಹುದು ಸಮಗ್ರವಾಗಿ ನೋಡಲಿಕ್ಕೆ ಅದನ್ನ ಏನಪ್ಪಾ ಅಂದ್ರೆ ಕಟ್ಟಿಗೆಗಳು ನೋಡಿದ್ರಿಂದ ಆ ಪಕ್ಷಿಗಳು ಬಂದು ಕೊಡ್ತವೆ. ಒಂದು ಪಕ್ಷಿ ಏನಪ್ಪಾ ಅಂದ್ರೆ ಪ್ರತಿದಿನಕ್ಕೆ ಸುಮಾರು 20-30 ಹುಳುಗಳನ್ನ ಆರಿಸಿ ತಿನ್ನುತ್ತೆ. ಅದರಲ್ಲಿ ನೈಸರ್ಗಿಕವಾಗಿ ಹತೋಟಿ ಆಗುತ್ತೆ, ಅದರಲ್ಲಿ ಎಂತ ಒಂದು ತುಂಬಾ ಬಲಿತ ಹುಳುಗಳನ್ನ ಆರಿಸಿ ತಿನ್ನುತ್ತೆ, ಅದನ್ನ ಒಂದು ಮಾಡ್ಕೋಬಹುದು. ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಈ ಮೋಹಕ ಬಲೆಗಳನ್ನ ಬೆಳೆಸಿ ಅಂದ್ರೆ ನಮ್ಮ ಪ್ರದೇಶ ನಮ್ಮ ಹೊಲದಲ್ಲಿ ಹುಳ ಇದಾವ ಇಲ್ವಾ ಅಂತ ಒಂದು ಸಮೀಕ್ಷೆ ಮಾಡ್ಕೋಬಹುದು. ಅಂದ್ರೆ ಪ್ರತಿ ಎಕರೆಗೆ ಸುಮಾರು 2 ಮೋಹಕ ಬಲೆಗಳನ್ನ ಅವರು ಬಳಸಿದ್ದಾದ್ರೂ ಸಹ ಈ ಒಂದು ಕೀಟಗಳನ್ನು ಆಕರ್ಷಿಸಿ ನಿರ್ವಹಣೆ ಮಾಡಿದ್ರೆ ಏನಪ್ಪಾ ಅಂದ್ರೆ ಗಂಡು ಕೀಟಗಳು ಬರ್ತವೆ. ಎಷ್ಟು ಗಂಡು ಒಂದು ಸಪೋಸ್ ಒಂದು ವಾರದಲ್ಲಿ 5-10 ಗಂಡು ಕೀಟ ಬಂದ್ರೆ ಅಂದ್ರೆ ಇನ್ನ 5-6 ಹೆಣ್ಣು ಕೀಟ ಇರೋದು ಗೊತ್ತಾಗುತ್ತೆ. ಸೊ ಹೆಣ್ಣು ಕೀಟ ಇದಾವೆ ಅಂತಂದ್ರೆ ಅವು ಮುಂದೆ ಮೊಟ್ಟೆ ಇಡಬಹುದು, ಮೊಟ್ಟೆಯಿಂದ ಮರಿ ಬರೋದು ಒಂದು ಮುನ್ಸೂಚನೆ ಗೊತ್ತಾಗುತ್ತೆ. ಇದು ಸಹ ಒಂದು ಸೂಕ್ತ ವಿಧಾನ ಅಂತ ಹೇಳಿ ಇದೀಗ ಮತ್ತೊಂದು ಕರೆ ಇದೆ, ಅಥಣಿಯಿಂದ ಮಲ್ಲಪ್ಪ ಅವರು ಕರೆ ಮಾಡಿದ್ದಾರೆ. ಮಲ್ಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಮಲ್ಲಪ್ಪ ಅವರೇ. ಸರ್, ನಮ್ದು ತೊಗರಿ ಕಾಯಿಲಿ ಹುಳ ಬಹಳ ಆಗ್ತಿ ಸರ್. ಕಾಯಿಗೆ ಹುಳ ಬರುತ್ತೆ. ಈಗ ಮಲ್ಲಪ್ಪವ್ರ ಈಗ ಆಲ್ರೆಡಿ ನಿಮ್ ಕಾಯಿ ಕಾಳು ಕಟ್ಟೆ ಅಂತ ಹೇಳಿದ್ರೆ ಹುಳ ದಪ್ಪಾಗಿದ್ರೆ ಅದಕ್ಕೇನಪ್ಪ ಅಂದ್ರೆ ಸೂಕ್ತ ಅಂತಂದ್ರೆ ಕೆಲವು ಕೀಟನಾಶಕಗಳು ತುಂಬಾ ಸಮರ್ಪಕವಾಗಿ ಹತೋಟಿ ಮಾಡತ ಕೀಟನಾಶಕಗಳು ಇದಾವೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇಂಡಾಕ್ಸಕಾರ್ ಅಂತ ಒಂದು ಔಷಧಿ ಬರುತ್ತೆ, ಅದಾದ್ರೆ ನಿಮ್ಗೆ ಪ್ರತಿ ಲೀಟರ್ ನೀರಿಗೆ 0.3 ml, ಇಲ್ಲ ಅಂತಂದ್ರೆ ಸ್ಪೈನೋಸೈಡ್ ಅಂತ ಇನ್ನೊಂದು ಕೀಟನಾಶಕ ಇದೆ, ಅದಾದ್ರೆ ಪ್ರತಿ ಲೀಟರ್ ನೀರಿಗೆ 0.1 ml, ಇಲ್ಲ ಅಂತಂದ್ರೆ ನಿಮ್ಗೆ ಫ್ಲೂ ಬೆಣ್ಣೆಮೆಣ್ಣ ಅಂತ ಕೀಟನಾಶಕ ಬರುತ್ತೆ. ಈಗೇನಪ್ಪ ಅದಾದ್ರೆ ಪ್ರತಿ ಲೀಟರ್ ನೀರಿಗೆ 0.1 ml. ಈ ರೀತಿ ಕೀಟಗಳು ದಪ್ಪ ಇದ್ರೆ ಆಲ್ರೆಡಿ 4-5 ಕೀಟಗಳು ಇದ್ರೆ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಕೀಟನಾಶಕಗಳನ್ನು ಬಳಕೆ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಕೀಟನಾಶಕ ಸಿಂಪಡಣೆ ಮಾಡಬೇಕಾದ್ರೆ ಗಿಡವನ್ನ ಚೆನ್ನಾಗಿ ತೊಯ್ಯಂಗೆ ನೀವು ಸಿಂಪಡಣೆ ಮಾಡಬೇಕು. ನೀವು ಅರ್ಧ ಕಡೆ ಸಿಂಪಡಣೆ ಮಾಡಿ ಇನ್ನರ್ಧ ಕಡೆ ಮಾಡಿದ್ರೆ ಕೀಟದ ಹತೋಟಿ ಸಮರ್ಪಕವಾಗಿ ಸಿಂಪಡಣೆ ವಿಧಾನ ಸಹ ಬಹಳ ಮುಖ್ಯ ಅಂತ ಹೇಳಿ ಇದೀಗ ಮತ್ತೊಂದು ಕರೆ ಇದೆ. ವಿಜಯಪುರದಿಂದ ಸಂಗಮೇಶ್ ಅವರು ಕರೆ ಮಾಡಿದ್ದಾರೆ. ಸಂಗಮೇಶ್ ಅವರೇ ನಮಸ್ಕಾರ. ಪ್ರಶ್ನೆ ಕೇಳಿ ಸಂಗಮೇಶ್. ಸರ್, ಈಗ ನಾವು ಆಲ್ರೆಡಿ ತೊಗರಿಗೆ ಒಂದ್ಸರಿ ನಾವು ಈಗ ಒಂದು ಏನೋ ಔಷಧನ ಸಿಂಪಡಿಸಿದೀವಿ,
ಮತ್ತೆ ನಾವು ಯೋಚನೆ ಸಿಂಪಡಿಸ್ಬೇಕಾ ಹಿಂಗೆ? ಯಾವ ಹಂತದಲ್ಲಿದೆ ನಿಮ್ಮ ಬೆಳೆ ಸರ್? ಈಗ ಅದು ಫೈನಲ್ ಸ್ಟೇಜ್ ಅಲ್ಲಿದೆ ಸರ್. ಅಲ್ಲ, ಆಲ್ರೆಡಿ ಕಾಳು ಗಟ್ಟಿಯಾಗಿದ್ರೆ ನಿಮ್ಗೆ ಅಲ್ಲೇ ತೊಗರಿ ಒಣಗ್ತಾ ಇದ್ರೆ ಕಾಳು ಒಣಗ್ತಾ ಇದ್ರೆ ಸಿಂಪಡಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇನ್ನೂ ಸ್ವಲ್ಪ ಕಾಯಿ ಹಸಿ ಇದ್ದು ಹುಳುಗಳು ಕಂಡು ಬಂದ್ರೆ, ನಾಗ್ಲೇ ಹೇಳಿದೆ ಆರ್ಥಿಕ ಹಾನಿಯ ಮಟ್ಟ ಅಂತ ಹೇಳಿದೆ. ಅಂದ್ರೆ ಅಲ್ಲಲ್ಲಿ ನೀವು ಹೊಲದಲ್ಲಿ ಓಡಾಡಿದಾಗ ಅಟ್ಲೀಸ್ಟ್ ನಿಮ್ ಶರ್ಟ್ಗೆ ಎರಡು ಮೂರು ಹುಳ ಅಂಟ್ಕೋಬೇಕು. ಅದು ಒಂದು ಒಂದು ವಿಧಾನ. ಆ ರೀತಿ ನಿಮ್ಗೆ ಕಂಡು ಬಂದ್ರೆ ನೀವು ಒಂದು ಔಷಧಿ ಸಿಂಪಡಣೆ ಮಾಡಬೇಕಾಗತ್ತೆ. ಧನ್ಯವಾದಗಳು. ಇದೀಗ ನಾವು ಚರ್ಚೆಯನ್ನು ಮುಂದುವರಿಸಿದ್ದಾದರೆ, ಈ ಕಾಯಿ ಕೊರಕದ ನಂತರದ ಸ್ಥಾನ ಪ್ರಾಯಶಃ ಕಾಯಿ ನೊಣ ಅನ್ಸುತ್ತೆ. ಇದು ಬಹಳ ಗಂಭೀರವಾದಂತಹ ಒಂದು ಹಾನಿಯನ್ನು ಉಂಟು ಮಾಡ್ತಿದೆ. ಇದರದ್ದು ವಿಶೇಷ ಏನು ಅಂತಂದ್ರೆ, ಆ ರೈತರಿಗೆ ಕಾಯಿ ಉಡೋಣ ಬಂದಿ ಅಂತ ಗೊತ್ತಾಗೋದಿಲ್ಲ. ಹಂಗೆ ಒಳಭಾಗದಲ್ಲಿ ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಹಾನಿಯ ಲಕ್ಷಣ? ಮೊದಲಿಗೆ ಏನಪ್ಪಾ ಅಂದ್ರೆ, ಕಾಯಿ ಮೇಲೆ ಸಣ್ಣ ಸಣ್ಣ ಕಪ್ಪು ಮಚ್ಚೆ ಇರುತ್ತೆ. ನೀವು ಕಾಯಿನ ನೀವು ಸುಲಿದು ನೋಡಿದಾಗ ಒಳಗಡೆ ಅದ್ರ ಇದು ಅಂದ್ರೆ ಕೋಶ ಇರ್ಬೋದು, ಹುಳ ಇರ್ಬೋದು, ಕಾಳು ಒಳಗಡೆ ಇರುತ್ತೆ, ಕಾಳನ್ನೆಲ್ಲ ತಿಂದಾಕ್ಬಿಟ್ಟಿರುತ್ತೆ ಒಳಗಡೆನೆ. ಸೊ ಹಂಗಾಗಿ ಏನಪ್ಪಾ ಅಂದ್ರೆ, ಇದು ಒಂದು ಇದು ತುಂಬಾ ಸೂಕ್ಷ್ಮವಾದ ಇದು ಕೀಟದ ಅವನಿಗೆ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಏನಪ್ಪಾ ಅಂದ್ರೆ, ಈ ಒಂದು ಕೀಟದ ಒಂದು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಮೊದಲಿಗೆ ಏನ್ ಮಾಡಬೇಕು ಅಂತಂದ್ರೆ, ಅವರು ಏನು ಒಂದು ಅಸಿಫೆಟ್ ಒಂದು ಕೀಟನಾಶಕ ಬರುತ್ತೆ, ಅಸಿಫೆಟ್ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ನಂತೆ ಬೆರೆಸಿ ಸಿಂಪಡಣೆ ಮಾಡಿದ್ದಲ್ಲಿ ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳಿ. ಇದೀಗ ಮತ್ತೊಂದು ಕರೆ ಇದೆ, ರಾಯಚೂರಿನಿಂದ ಮಹಂತೇಶ್ ಅವರು ಕರೆ ಮಾಡಿದ್ದಾರೆ. ಹಲೋ, ಹಾ ನಮಸ್ಕಾರ, ಪ್ರಶ್ನೆ ಕೇಳಿ. ಅಲ್ಲ, ಕಪ್ಪು ಅಂತ ತೊಗರಿ ಕಾಯಿ ಕೊರಕ ಯಾವ್ದು ನೀವು ಹೇಳ್ತಾ ಇರೋದು? ಅಲ್ಲ, ಕಾಯಿ ಕೊರಕ ಬರ್ತೀನಿ ನಿಮ್ಗೆ ಏನಪ್ಪಾ ಅಂದ್ರೆ, ಕಾಯಿ ಕೊರಕದಲ್ಲಿ ನಿಮ್ಮ ತೊಗರಿ ನೋಡಿರ್ಬೋದು ಸುಮಾರು 18-20 ಕಲರ್ ಇರ್ತವೆ. ಸೊ ಬೇರೆ ಬೇರೆ ಕಲರ್ ರೈತರು ಏನಪ್ಪಾ ಅಂದ್ರೆ, ಕಪ್ಪುಳ ಬೇಗ ಸಾಯೋದಿಲ್ಲ, ಅದು ತುಂಬಾ ಇದು ಅಂತ ಒಂದು ಪ್ರತೀತಿ ಇದೆ. ಆ ರೀತಿ ಏನಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆದಿದೆ. ಸಹ ಕಾಯಿ ಕೊರಕನೆ, ಅದು ಕಾಯಿ ಕೊರಕನೆ ಕಲರ್ ಬೇರೆ ಬೇರೆ ಇರುತ್ತೆ. ಅಂದ್ರೆ ಬೇರೆ ಬೇರೆ ಹಸಿರು ಹುಳ ಅಂತ ಇರ್ತೀವಿ, ಬಟ್ ಅದರಲ್ಲಿ ತೊಗರಿ ಅದರಲ್ಲೂ ಮುಖ್ಯಕ್ಕೆ ತೊಗರಿನಲ್ಲಿ ಸುಮಾರು 10-12 ಕಲರ್ ಇರುತ್ತೆ, ಬೇರೆ ಬೇರೆ ಬಣ್ಣ ಇರುತ್ತೆ. ಹಂಗಾಗಿ ಏನಪ್ಪಾ ಅಂದ್ರೆ, ಕಪ್ಪುಳ ರೈತರಲ್ಲೇ ಒಂದು ಇದಿದೆ, ಅದು ಸಾಯೋದಿಲ್ಲ ಅಂತೇಳಿ. ಆದ್ರೆ ಈಗ ನಾನಾಗ್ಲೇ ಹೇಳಿದೆ, ಒಂದು ಏನು ಇಂಡಾಕ್ಸಕ್ ಆಗಿರ್ಬೋದು, ಆವ ಇದು ಮತ್ತೆ ಸ್ಪೈನೋಸೈಡ್ ಇರ್ಬೋದು, ಫ್ಲೂ ಬಂಡ ಮಾಡಿರ್ಬೋದು, ಮತ್ತೆ ರಿನಾಕ್ಸಿಫರ್ ಇರ್ಬೋದು, ಇವು ತೊಗರಿ ಹುಳಕ್ಕೆ ಕಾಯಿ ಕೊರಕಕ್ಕೆ ಒಂದು ವಿಶೇಷವಾದ ಔಷಧಿಗಳು. ಸೊ ಇವುಗಳನ್ನ ಸಿಂಪಡಣೆ ಮಾಡ್ಕೊಂಡು ಅವರು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು ಅಂತೇಳಿ. ಇದು ನಮ್ಮ ಸಮಯಾವಕಾಶ ಆಗಲೇ ಮುಕ್ತಾಯ ಆಗ್ತಾ ಬಂದಿದೆ. ನಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕೀಟಗಳು ಇನ್ನೂ ಇದ್ವು. ಆದಾಗ್ಯೂ ತಮ್ಮಿಂದ ನಮ್ಮ ಕೃಷಿಕರಿಗೆ ಇವುಗಳೆಲ್ಲವುಗಳನ್ನು ಯಾವ ರೀತಿ ನಾವು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿ ಕಿವಿ ಮಾತು. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ರೈತರು ತಮ್ಮ ಹೊಲದಲ್ಲಿ ಸಮೀಕ್ಷೆ ಮಾಡಬೇಕು, ಮತ್ತೆ ಸಿಂಪಡಣೆ ಮಾಡೋಕಾರ ಏನಪ್ಪಾ ಅಂತಂದ್ರೆ, ನಾವು ಎಕರೆಗೆ ಏನು ಶಿಫಾರಸು ಮಾಡಿ ಸಿಂಪಡಣೆ ನಾಡಕ್ಕೆ ಅಂದ್ರೆ, ಸಿಂಪಡಣೆ ಇದಿದೆ ಸುಮಾರು ಎಕರೆಗೆ 400 ಲೀಟರ್ ಹೇಳ್ತೀವಿ, ಅಷ್ಟನ್ನ ಒಂದು ಸಿಂಪಡಣೆಯನ್ನ ಮಾಡಲೇಬೇಕು ರೈತರು, ಯಾಕಂದ್ರೆ ತೊಗರಿ ತುಂಬಾ ಎತ್ತರವಾಗಿ ಬೆಳೆದಿರುತ್ತೆ, ಅದನ್ನ ಮಾಡಬೇಕು. ಮತ್ತೆ ಕೀಟದ ಆವಳಿ ಕಂಡು ಬಂದಾಗ ಮಾತ್ರ ಸಿಂಪಡಣೆ ಮಾಡಬೇಕು, ಅನಾವಶ್ಯಕವಾಗಿ ಸಿಂಪಡಣೆ ದುಡ್ಡನ್ನ ಮಾಡಬೇಕು. ಮತ್ತೆ ಇನ್ನೊಂದು, ಯಾಕಂದ್ರೆ ಪರಿಸರದಲ್ಲಿ ಹಲವಾರು ಪರಭಕ್ಷಕಗಳು ಇರ್ತವೆ, ಅವುಗಳನ್ನ ಉಳಿಸಬೇಕು ಅಂತಂದ್ರೆ ಆದಷ್ಟು ಮಟ್ಟಿಗೆ ಒಂದು ಏನಪ್ಪಾ ಅಂದ್ರೆ, ಕೀಟನಾಶಕವನ್ನು ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು, ಮತ್ತೆ ಕೀಟಗಳನ್ನ ಸಮೀಕ್ಷೆ ಮಾಡಿ ಒಂದು ಏನು ಆರ್ಥಿಕ ಹಾನಿಯ ಮಟ್ಟದ ಆಧರಿಸಿ ನಾವು ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಿದ್ದಾದಲ್ಲಿ ನಾವು ಇವುಗಳನ್ನು ಯಶಸ್ವಿಯಾಗಿ ಮಾಡಬಹುದು ಅಂತೇಳಿ. ರೈತ ಬಾಂಧವರೇ, ಇದುವರೆಗೂ ತೊಗರಿ ಬೆಳೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀಟಗಳು, ಅವುಗಳ ಹಾನಿಯ ತೀವ್ರತೆ, ಲಕ್ಷಣಗಳು, ನಿರ್ವಹಣೆ, ಅದರಲ್ಲೂ ಜೈವಿಕ ನಿರ್ವಹಣೆ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ತಜ್ಞರಾದ ಬಿ.ಕೆ.ಸಿದ್ದೇಗೌಡರು ತಿಳಿಸಿಕೊಟ್ಟಿದ್ದಾರೆ. ಆನಂತರ ಸಹ ತಾವು ಅವರನ್ನು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ. ಇಲ್ಲಿವರೆಗೂ ಆಗಮಿಸಿ ತಮ್ಮೊಟ್ಟಿಗೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಂತಹ ಸಿದ್ದೇಗೌಡ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.